ನಿಮ್ಮ ಉತ್ಸಾಹ ಈ 90ನೇ ವಯಸ್ಸಿನ ದೇವೇಗೌಡ ಏನ್ ಮಾತಾಡಬೇಕು ಅಂತ ಹೇಳಿ ಕೇಳಬೇಕು ಅಂತ ಹೇಳಿ ಏನು ನನ್ನ ಯೋಗ ಮಿತ್ರರು ಕುಣಿದು ಒಪ್ಪಿಸ್ತಾ ಇದ್ದೀರಿ. ನನ್ನ ಜೀವನದ ಕೊನೆಯ ಘಟ್ಟದಲ್ಲಿ ನಿಮ್ಮನ್ನು ನೋಡಿದಾಗ ಆನಂದ ಭಾಷೆಗಳು ನನ್ನ ಸಭೆ ಈ ಸಭೆಯಲ್ಲಿ ಪುಟ್ಟರಾಜ್ ಅವರನ್ನು ಸೋಲಿಸಬೇಕು ಅಂತ ಹೇಳಿ ಯಾರು ಏನೇನು ಮಾಡಿದ್ರು ಮುಂದೇನು ಮಾಡ್ತಾ ಇದ್ದಾರೆ ಎಲ್ಲವೂ ಗೊತ್ತಿದೆ ನನಗೆ. ನಾನು ಹೇಳಲಿಕ್ಕೆ ಹೋಗಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಇಲ್ಲಿ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದಿರು, ನನ್ನ ಯುವಕರು, ನನ್ನ ತಾಯಂದಿರು, ಯಾವ ಪುಟ್ಟರಾಜು ಈ ಜಿಲ್ಲೆಗೆ ತಂದೇ ಆದಂತ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದಾರೋ ಆ ಪುಟ್ಟರಾಜವನ್ನು ಕೃತ್ರಿಮದಿಂದ ಸೋಲಿಸ್ತಾ ಇರಬೇಕು ಅಂತ ಹೇಳಿ ಏನ್ ನಡೆಸ್ತಾ ಇದ್ದಾರೆ ಇದೆಲ್ಲವನ್ನೂ ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಅವರಿದ್ದಾರೆ, ಶಿವಕುಮಾರ್ ಇದ್ದಾರೆ, ಪಾಣಿ ಅವರಿದ್ದಾರೆ, ನನ್ನ ಜೊತೆ ವಾಕ್ಯ ಮುಖಂಡರುಗಳಿದ್ದಾರೆ. ದಯಮಾಡಿ ಮಳವಳ್ಳಿಗೆ ಹೋಗಲಿಕ್ಕೆ ಅವಕಾಶ ಕೊಡಲಿಲ್ಲ ನನಗೆ. ಇದು ಮುಗಿಸ್ಕೊಂಡು ಹೇಳಬೇಕು. ಆದರೆ ನಿನ್ನೆ ನಾನು ಏನು ಮಾತಾಡಿದೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಎಲ್ಲ ಹಿರಿಯರಲ್ಲಿ ಎಲ್ಲ ನನ್ನ ಯುವಕ ಮಿತ್ರರಲ್ಲಿ ಯಾರಿಗೋಸ್ಕರ ಈ ಹೋರಾಟ ಈ 90 ವಯಸ್ಸಲ್ಲಿ ಯಾರಿಗೋಸ್ಕರ ಈ ಹೋರಾಟ ಈ ಹೋರಾಟದ ಬಗ್ಗೆ ಗಂಟೆ ಗಂಟೆ ಮಾತಾಡಬಲ್ಲೆ. ನನ್ನ ತಾಯಂದಿರು ನಿಮಗೆ ಯಾರು ರಿಸರ್ವೇಷನ್ ಕೊಟ್ಟರು ಇಂದಿರಾ ಗಾಂಧಿ ಕೊಡಲಿಲ್ಲ, ಇಂದಿರಾ ಗಾಂಧಿ ಕೊಡಲಿಲ್ಲ, ನಗರಸಭೆ, ಪುರಸಭೆ, ಪಂಚಾಯತಿ ಎಲ್ಲ ಸ್ಥಾನಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದು ಒಬ್ಬ ಹಳ್ಳಿಯ ರೈತರ ಮಗ ದೇವೇಗೌಡ. ಇವತ್ತು ಈ ರೈತರ ಮಕ್ಕಳಿಗೆ ಕುಮಾರಣ್ಣವರು ತಿಂಗಳಿಗೆ 5,000 ರೂಪಾಯಿ ನಾವು ಸರ್ಕಾರಿ ನೌಕರರಿಗೆ ಏನ್ ಪೆನ್ಷನ್ ಕೊಡ್ತಾರೋ ಅದೇ ರೀತಿ ರೈತರ ಮಕ್ಕಳಿಗೆ 50-60 ವರ್ಷ ಆದ್ರಿಗೆ 5,000 ರೂಪಾಯಿ ಪೆನ್ಷನ್ ಕೊಡ್ತೀನಿ ಅಂತ ಹೇಳುವ ಒಬ್ಬ ಯಾವ ಇಪ್ಪತ್ತಾರು 1,000 ಕೋಟಿ ರೂಪಾಯಿ ನಾಳೆ ನಮ್ಮ
வந்து நுடுதல் நடுவு ರೈತರ ಮಗನ ಹೆಸರಲ್ಲಿ ಒಂದು ವಿಶೇಷವಾದ ತಳಿಗೆ ನೀವು ದೇವೇಗೌಡರ ಒಂದು ನಾವೆಲ್ಲ ರೈತರ ಮಕ್ಕಳು, ನಾವೆಲ್ಲ ರೈತರು ಈಗ ಹೊಸ ರಾಜಕೀಯ ಇನ್ನೊಂದು ಹೈ ಡ್ರಾಮ್ ಇನ್ನೊಂದು ಡ್ರಾಮ್ ಈ ಎಲ್ಲ ರೀತಿಯ ಈ ನಾಟಕಗಳಿಗೆ ಮಾರು ಹೋಗಬಾರದು. ಪ್ರಾರ್ಥನೆ ಮಾಡ್ತಾರೆ ಮಂಡ್ಯ ಜಿಲ್ಲೆಗೆ ಎಂಟಕ್ಕೆ ಎಂಟು ಕೇಂದ್ರ ಸೇರಿದಂತೆ ನನ್ನ ಮುಖ್ಯಮಂತ್ರಿ ಮಾಡುತ್ತಿದ್ದಿಲ್ಲೇ ನನ್ನ ಮುಖ್ಯಮಂತ್ರಿ ಮಾಡುತ್ತಿದ್ದೇವೆ.